ओम श्री गणेशाय नमः ओम श्री सद्गुरुवे नमः ऐदु कैयो आमे मोगवो तिंगु मात पसुंदाइब शिवशक्ति मातियाद विनायक पेरुमा नमनस ननिचि எல்லாம் வல்ல ஸ்ரீ சத்குருநாதருடைய திருவடி வணங்கிட்டோம். நீங்க எல்லாரும் என்ன நமஸ்காரவா நான் ஏகியுண்ணே இன்னா புண்ணியவாத ஆன்மீக ஜாம எம்ப ஜாமவா நாங்க நடந்து நடுவ நவராத்திரி நேகபேக்காத புண்ணியவாத ஒன்பது ஜன ஹத்தாவு ஜன விஜயதசமி ஹத்து ஜனவும் நாங்க அம்மருடைய பெருமை பத்தி நாங்க நோடிட்டோம். இன்ன ஜன நாங்க முக்கியவாத நிகழ்ச்சி என்னந்தலே ಮೂರು ಮೂರು ಜನವಾಗಿ ಈ ನವರಾತ್ರಿಯ ಪಿರಿಸಿದ್ದಾರೆ. ಒಂಬತ್ತು ಜನವ ಮೊದಲ ಮೂರು ಜನ ಗೌರಿ ಕಾಳಿ ಪಾರ್ವತಿ ದುರ್ಗೈ ಎಂಬ ಶಕ್ತಿಯೋಗ ಮೊದಲ ಮೂರು ಜನ ನೋಡಿ ನಾವು. ಎರಡಾವುದು ಮೂರು ಜನ ಮಹಾಲಕ್ಷ್ಮಿ ಎಂಬ ಅಮ್ಮನುಡಿಯ ತತ್ವವಾಗಿ ಮೂರು ಜನ ನೋಡಿ ನಾವು. ಕಡೆಯಿಸಿ ಮೂರು ಜನದೋಗ ಮಗ ಸರಸ್ವತಿ ಎಂಬ ತತ್ವದೊಳಗೆ ಮೂರು ಜನ ನೋಡಿ ನಾವು. ಆ ಮೂರು ಅಮ್ಮನವಕ್ಕ ಮೂರು ಮೂರು ಜನ ಮಾಡಕ್ಕೆ ಒಂಬತ್ತು ಜನ ಹತ್ತಾವದು ಜನದೊಳಗೆ ಈ ಅಮ್ಮ ಏ ಒಂದು ಅಮ್ಮ ಮೂರು ಗುರು ವೈದ್ಯನ್ ಬಂದವಿದೆಯಾ ಆ ಒಂದು ದುರ್ಗಾ ಪರಮೇಶ್ವರಿ ನನಗೆ ಪಡೆದ ನೋಡಿ ನಿಬ್ಬ ಶ್ರೀ ರಾಜರಾಜೇಶ್ವರಿಯ ವಿಜಯ ದಶಮಿ ಎಂದು ಹೇಗೆ ದಶಮಿ ಎಂದ್ರೆ ಹತ್ತು ಹತ್ತಾವದು ಜನದೊಳಗೆ ವಿಜಯಂ ಎಂದರೆ ವೆಟ್ರಿ ಒಂದು ವೆಟ್ರಿ ಬಿಡಾಬಾಯಿ ಕೊಂಡಾಡುವಂತ ವಿಜಯ ದಶಮಿ. ಈ ಮೂರು ಅಮ್ಮನ ಒಕ್ಕ ಅವತಾರ ಎತ್ತಿ ಬಂದು ಅರಕರ ಸಂಹಾರ ಮಾಡಿ ಲೋಕವ ಕಾಪಾತಿದ್ರು. ಲೋಕವ ಕಾಪಾತಿದ್ದು ಅಂದು ಆಯ್ದಿಲ್ಲಿಯೋ ಇಂದನ ಜನದೊಳಗೆ ಅವಳು ಈ ಪೆರುಮಿಯ ನಂಗ ನೋಡಿಲೆ ನಗ ಭಕ್ತಿ ನಗ ಸೇರ ಕಷ್ಟ ಇಲ್ಲದಾರ ದುಃಖ ಇಲ್ಲದಾರ ಎಂಬತ್ತ ನವರಾತ್ರಿ ವಿಶೇಷವಾದ ಜನತೆಗೆ ನಂಗೆ ಒಚ್ಚರಿಯಿಂದ ನಂಗೆ ನೋಡಿದ್ದ. ಇಂದೊಂದ ಮೂರು ಜನದ ಮಹಾಲಕ್ಷ್ಮಿ ಉಡಿಯ ಒಂದು ಅವತಾರವಾಗಿ ಮೂರು ಜನ ನಂಗೆ ಕೊಂಡಾಡ್ನು. ಇಂದಿನ ವಿಶೇಷವಾಗಿ ನಂಗೆ ಏಕನವೇ ನಂಗೆ ನೋಡಿದ ನಂಗ ಧರ್ಮದೋಗೆ ಅಥವಾ ಸನಾತನ ಧರ್ಮದೋಗೆ ಒಂದು ವಿಶೇಷ ಏನಂದ್ರೆ ದೇವರ ವೇಂಡಿಲೆ ನನಗ ಏನ ವರ ಸಿಕ್ಕಿರವೋ ದೇವರ ವೇಂಡಿಲೆ ಏನ ಅರುಳ್ ಸಿಕ್ಕಿರವೋ ದೇವರ ವೇಂಡಿಲೆ ನನಗೆ ಏನ ಕಷ್ಟ ನಷ್ಟ ಎಲ್ಲ ಇಲ್ಲದಾರವೋ ಅದೇ ಮಾತೆ ದೇವರ ವೇಂಡಿದ ಅಡಿಯಾಳರವಕರ ವೇಂಡಿಲಿಯೂ ಅಮ್ಮನ ವೇಂಡೋನೇ ದೇವರ ವೇಂಡೋನೆ ಏನ ಸಿಕ್ಕಿರೋ ಅದು ಅದೇ ಸಿಕ್ಕಿರ ಎಂಬತ್ತ ನನಗಡಿ ಧರ್ಮದೊಳಗ ವಿಶೇಷವಾದ ಒಂದು ಬೇರೆ ಏ ಧರ್ಮದೊಳಗೆ ಅರ್ಥ ಮಾಡಿ ಹೇಳುವುದಿಲ್ಲ. ಅವ್ರು ಏ ದೇವರಿಗೆ ಆ ದೇವರತ ಕುಂಬಿಡೋದು ಮಣಿಪಾಡು ಮಾಡೋದು ನಂಗ ಪೂಜೆ ಮಾಡೋದು ನಂಗ ಸನಾತನ ಧರ್ಮ ಒಂದೇ ಒಂದು ಹೋಗುತ್ತ ದಾರ ದೇವರ ವೇಂಡಿ ದೇವರ ಅರ್ಥ ಈಸಿದಾರಿಯೋ ಅವಕ್ಕರ ನಂಗ ವೇಂಡಿಲಿಯೋ ನಂಗ ಅರುಳ್ ಸಿಕ್ಕಿರ ಎಂಬ ಒಂದೇ ಧರ್ಮ ನಂಗ ಧರ್ಮ ಅದಂತ ಗುರು ವಣಿಪಾಡು ದಾರಾಯಿ ಗುರುವ ಇದ್ದಿದ್ಲೆ ಆ ಗುರುವ ನಂಗ ವಳಿಪಾಡು ಮಾಡ್ಲಕ್ಕ ಆ ಗುರು ಭಕ್ತಿ ಆಗಪಟ್ಟದು ಆ ಗುರು ಮೇಲೆ ನಂಗ ಆಡುವ ಒಂದು ನಂಬಿಕೆ ಆಗಪಟ್ಟದು ವಿಶ್ವಾಸ ಆಗಪಟ್ಟದು ದೇವರ ವೇಂಡಿಲೆ ಏನ ಸಿಕ್ಕಿರವೋ ಅದು ಗುರುವ ವೇಂಡಿಲೆ ಸಿಕ್ಕಿರ ಅಡಿಯಾರ್ ಪೆರುಮಕ್ಕಳ ವೇಂಡಿಲೆ ನಂಗ ಸಿಕ್ಕಿರ ಅಂತ ಹೇಳುವ ಒಂದೇ ಧರ್ಮ ನಂಗುಡಿಯ ಸನಾತನ ಧರ್ಮ. ಈ ನವರಾತ್ರಿ ಜನದೊಳಗೆ ಅಮ್ಮನುಡಿಯ ಅವಳ ಈಸಿದವಕ್ಕ ನೆರೆಯ ಭಕ್ತರುಗಳಲ್ಲಿ ನೆರೆಯ ಗುರುಮಾರ್ಗಳಲ್ಲಿ ಎಸಗೋ ಇದ್ದಾರೆ. ಆಸಗಾವ ನಂಗ ಈ ಒಂದು ಕುರಿಯ ಕಾಲದೊಳಗೆ ನಂಗ ನೋಡೋದು ಉಂಡಿಯ ಅದೇ ಶಕ್ತಿ ಬಳಿಪಾಡು ತೆಗಿ ತಮಿಳಿದವ ನಂಗ ಬಪ್ಪನೆ ಅಭಿರಾಮ ಪಟ್ಟರ್ ಎಂಬ ಒಬ್ಬರ ಪತಿ ಕಡ್ಡಾಯವಾಗಿ ನವರಾತ್ರಿ ಒಂದು ಜನದೊಳಗೆ ತನ್ನ ಪತಿ ನಂಗ ಅರದಲ್ಲೇ ಆಸಗ ಪುಣ್ಯ ಎಂಬುದೊಳಗೆ ನಂಗ ಅಭಿರಾಮ ಪಟ್ಟರ್ ಎಂಬ ಒಬ್ಬರ ಪತಿ ನಂಗೆ ಇಂದನ ಜನ ನಂಗ ನೋಡ್ನು ಪೊದುವಾಗಿ ನಂಗೆ ಹೇಗೆ ಹೇಳದೆ ಮುರುಘನ ಪತ್ನಿ ತಮಿಳು ಅರಬದು ಎಂಬುದಾಗಿದ್ರೆ ಅರುಣಗಿರಿ ನಾದ ಅರುಣಗಿರಿ ನಾದ ಬಂದು ಅವಳ ಈಸಿ ಮುರುಘನುಡಿಯ ಅವಳ ಈಸಿ ಮುರುಘ ಪೆರುಮಾನೇ ತನ್ನ ಬೇರುದೋಗೆ ಅರುಣಗುಡಿಯ ನಾಲ್ಕ ಓಂ ನಿಮ್ಮ ಪ್ರಣವ ಬರದು ನೀ ತಿರುಪುಗಳ ಪಾಡೋದಿಗೆ ಅವಳು ಕೊಟ್ಟು ಪಾಡಿದ ಅಪ್ಪನೇ ಅರುಣಗಿರಿನಾದರು ತಂದಿವ ಆ ತಿರುಪುಗಳು ಕಂದರ ಅನುಭೂತಿಯೋ ಕಂದರ ಅಲಂಕಾರವೋ ಅರುಣ ನಂಗ ಓದಿಲೆ
முழுக்க முழுக்க முருகனுடைய தத்துவம், முருகனுடைய தன்மை, முருகனுடைய அருள் அதே சிக்கிறா என்பதுக்கு ஏ விதமான சந்தேகம் இல்லை. அவர் முருகன் அறுபதும் என்பதாயில் தமிழ் அவளகிரியனாதான் தெரியும். அதே மாதிரி சிவனை பத்தி நாங்க அறுபது ஐதுல பெரிய புராணம் அந்த ஏக பேக்காத ஆ ஒரு பொக்கிஷதோக அறுபத்தி மூணு நாயன்மார்கள் பத்தி அறதல, அது நாங்க சிவனை பத்தி அறுபதுக்கு தாரியாரா. இது அறுபத்தி மூணாவும் நாங்க அறுபது முடிவில்லை என்ன நாங்க வீத்துடம் நாங்க ஹிந்து தர்மதோக சனதன தர்மதோக சைவம் என் ஏக பேக்காத சிவ வழிபாடு மாறுவ ஆ சைவம் என்ப ஒரு மனைக நம்ம ஒரு ரூம் வந்து வீத்துடம் ஒரு ரூம் நாங்க எத்தில நாக்கு பில்லர் ஆக்கினோம் இல்லையா. ஆ நாக்கு பில்லர் ஸ்ட்ராங்கா அட்டலத்த ஆ பில்டிங் வந்து மனைக்கு வந்து ஒழிய கடவுள் உண்டதுரா ஏதாலும் உன்ன டேமேஜ் அல்ல ஆ சைடு பாதிச்சுரா இல்லையா. ஆ ஒரு மனைகம் பாதிப்பில்லாமே நாக்கு தூணு எந்த நாக்கு சரியாய் அடதியோ அதே மாதிரி நாங்க சைவம் என் ஏக பேக்காத ஈ தர்மக அப்ப சுந்தர சம்பந்த மாணிக்க வாசகர் என்பாடு மாடோக்க சிவனை பத்தி நாங்க ஹேகி தந்தோக்க அப்பேற்பட்ட மகிமே ஈ நாக்கு சமய குருமார்கள் நாக்காக அடத அவங்க நாக்காவ வேண்டியே அது சிவபெருமான வேண்டியதுவே நாங்க சமானார இந்த ஆண்டு நாங்க சந்தர்ப்பிக்கல அக்கறை பத்தி தெளிவாய் நாங்க அதற்கு நாங்க நாராயணன் நாராயணன் நாங்க அறுபதோ எண்பது ஆயிடுற நாங்க மகாபாரதவ ஓதிலே ஒன் அளவுக்கு அறியாக்கும் பாகவதம் என்பதனை ஓதிலே அல்லிங்க நாராயணனை பத்தி அறியாக்கும் அது இல்லாதல ஆழ்வார்கள் நாங்க தமிழ்நாடு வகை நங்க மாடிக புண்ணியது வகை அறுபத்தி மூணு நாயன்மார்கள் ஹன்னெருடும் ஆழ்வார்கள் நாயன்மார்கள் இருந்திலேயே அது புண்ணியா அதே நமக்கு ஆழ்வார்கள் எதுலயும் புண்ணியம் ஆழ்ந்தவர்கள் அத மூகிதவுக்க நாராயணனுடைய பக்தியோக மூகிதவுக்க ஆழ்வார்கள் அக ஆழ்வார்கள் ஏது ஹேகிதாரியோ அதுல நாங்க அறதல ஏது அறதங்கிற நாராயணனுடைய அம்சம் அறதங்கிற நாராயண அவர ஈசாப்பு என்பதோக ஏ விதமாக சந்தேகம் இல்லை. அக்க நாங்க தர்மம் ஏன அடியா பெருமக்களை நங்ககாகி ஒள்ளித்து ஹேகி தந்த உக்கர நாங்க தேவராய் நினைச்சாக்கு எம்பத்தோக ஏ சந்தேகம் நமக்கு இல்லை. பெரிய புராண முக்கியமாக கொஞ்சம் நிகழ்ச்சி பண்றேன் அப்போதி அடிகளார் எம்பாக்குற பத்தி பெரிய புராணம் அப்புறம் விசேஷவா ஏத்தி எய்கிறேன். ஏனாந்தல அப்போது அடிகளார் எம்பாவுக்க முழுக்க முழுக்க சிவ பக்தர் எல்லாவ தான தர்மம் ஆடின தான தர்மம் ஆடியில திருநாவுக்கரசர் நேக பேக்கிறது அப்பர் சுவாமிகள் தன்னை எசரைந்து எல்லாம் தானம் தனது சிவனுக்கு விட திருநாவுக்கரசர் முந்தானுடைய நாக்கா அப்பர் சுந்தர சம்பந்தர் மணிக்கவாசகர் அதுக்கு அப்புறம் தான் திருநாவுக்கரசர் அவக்கா அவக்கரவே தெய்வவாகி அவக்கரவே குருவாகி வழிபாடு மாடி அத்தமாக்க தான தர்மம் ஆடிவிகின்றாலும் அவங்க சில விசேஷங்கள் நடந்தர அது திருநாவுக்கரசரே அக்க மனைக வந்து தன்னை குரு ஏகி தான் ஏகி அற்புதங்கள் நடந்தது இந்த ஆண்டு நோன் ஆக அப்படியே முடியல திருநாவுக்கரசரே தேவராய் நினைச்சு வழிபாடு மனிதவங்க அப்போது அடிகளா நம்புவாங்க. அதே மாதிரி சங்கராச்சாரியார் அந்த ஏகில நாங்க எல்லாம் வந்து அளவு நாங்க அறுதலாக்கும் நாங்க ஹிந்து தர்மக முக்கியமான ஒரு அவதார சங்கராய்த்தி பண்ணி அவதாரம் அவங்க நாக்கு சிஷியர் இதரும் ஆ நாக்கு சிஷியர் இப்பனே படிப்பறிவு இல்லாத மேல சல்ப எல்லாரும் நமக்கு இயற்கைத்தானே ஒரு அழகார ஏழையனோட ஒரு இடக்காரா ஒரு கத்திவம கல்லாதவனோட ஒரு இடக்காரா ஒரு பதுக்காம பதுக்காம நோடாதுன்னு இது உலகவுடைய இயற்கை இல்லையா அது மாதிரி அவங்க மூராவும் தன்னை மேல ஒரு சிட்டியா ஒரு கம்மியாயி ஒரு மதிப்பு பீத்துரும் நம்ம வந்து ஆன்மீக வந்து கல்வி அறிவை பீத்து நம்ம மதிப்பையே ஆக்கக்கூடாதுங்கிற மனசு ஏன ஆடாத ஆ மனசு தொகை ஏன நினைச்சுனா
நடப்பு எந்த அடாதே அதுதான் ஆன்மீக நாங்க வெயிட் ஆக்கிறது அதுதான் நாங்க துலா கோல தேகம் நாங்க தராசு ஏனா மனசு நினைச்சோத்தான் வந்து அது நாங்க ஏறமுன்னோம் தேவர் பத்தி யசுவோ மாத்தாடினோம் குடிக ஓனோம் பஜனை பாடினோம் ஹரக்க மாட்டேன்னு மாடினோம் ஆல நாங்க மனசு வந்து சுத்தம் ஆகாது ஏசன மாடலையும் பிரியோது ಆಗ ಮನಸ್ಸ ಬಂದು ನಂಗೆ ಸರಿ ಮಾಡೋದಕ್ಕೈತಾ ಇದೆಲ್ಲ ಏನೆಲ್ಲ ಈಸಗ ನಂಗೆ ಮಾತಾಡೋದು ಕೇಪುದು ನಂಗೆ ಒಳ್ಳಿತು ಮಾಡೋದ್ರ ಮೇಲೆ ಮನಸ್ಸ ಶುದ್ಧ ಮಾಡೋದು ಎಂಬಂತ ಮುಖ್ಯವಾದ ಒಂದು ನಂಗ ಕಂದ ಷಷ್ಠಿ ಕವಸಂ ಅರಬವಕ್ಕೆಲ್ಲ ಕರಿಯಕ್ಕು ಅಲ್ಲಿ ಹೋಗೆ ಬಾಲ ದೇವರಾಯ ನೆಂಬವಕ್ಕ ಒಂದು ಮಾತ ಹೇಗಿಯರ ಮುರುಗ ಎಲ್ಲಿ ಇದ್ದಾನೆ ಎಂಬುದು ನಮ್ಗೊಂದು ಕೇಳಿದ್ಯಾ ನಂಗ ದೀಪ ಮುರುಗ ಎಲ್ಲಿ ಇದ್ದಾನೆ ಪಟನೆ ಮನೆಯಾಗ ಇದ್ದಾನೆ ತಿರುಚೇಂದ್ರದಾಗ ಇದ್ದಾನೆ ಎಲ್ಲಿ ಇಲ್ಲಿಯೋ ನಂಗೆ ಹೇಗೋ ಆರು ಪಡೆ ಬೀಡೆಲ್ಲ ಹೇಗೋ ಇನ್ನು ಬಟ್ಟರೆ ಎಸುವ ಎಡೆ ಎಲ್ಲ ಬೇಕೋ ಅನ್ನ ಮನೆ ಇದ್ದಾನೆ ಸತ್ಯ ಮನೆಯಲ್ಲಿ ಇದ್ದಾನೆ ಎಲ್ಲಾ ಎಡೆ ಇದ್ದಾನೆ ಅಂತ ಹೇಗುವ ಆದ್ರೆ ಬಾಲ ದೇವರಾಯ ನಂಬೋಕೆ ಹೇಗುವ ಆ ಮುರುಘ ಎಲ್ಲಿಯೋ ಇದ್ದಾನೆ ಅಂದರೆ ನಲ್ಲೋ ನಿನೈವಿಲ್ ನಡನಂ ಪುರಿಯೋ ಮನೆ ನಲ್ಲೋ ನಿನೈವಿಲ್ ಒಳ್ಳಿಯುಕರುಡಿಯ ಮನಸ್ಸು ಹೋಗತ್ತ ಮುರುಗ ಬಂದು ನಟನ ಆಡಿಟ್ಟಿದ್ದಾನೆ ಒಳ್ಳೆಯ ಕುಡಿಯ ಶುದ್ಧವಾದ ಮನಸ್ಸು ಹೋಗತ್ತ ಮುರುಗ ಇದ್ದಾನೆ ಯಸನ ಭಜನೆ ಪಾಡಿಯೂ ಸರಿ ಯಸನ ಮಾತ ಆಡಿಯೂ ಸರಿ ಯಸ ಒಳ್ಳಿತು ಮಾಡಿನ ಮಾಡಿಯೂ ಸರಿ ಮನಸ್ಸು ಮಟ್ಟು ಶುದ್ಧ ಆದ್ಮೇಲೆ ಎಂದರೆ ಅದೆಲ್ಲ ಬಂದು ಪಡೋಡೋಪಂ ಅದು ಬಂದು ನಂಗೆ ಹರಕೆ ಮಣ್ಣ ಎಲ್ಲ ಒಳ್ಳಾಗಿಬಹುದು ಅಂತ ನಂಗಂತ ಒಲ್ಲದ ಮಾಡಿಟ್ಟಿತ್ತು ಆಗ ಹರಕೆ ಮಾಡೋದು ಏನ ಪ್ರಯೋಜನ ಅಡದೆ ಭಜನೆಯ ಪಾಡ್ನು ಎಲ್ಲ ಒಳ್ಳಾಗಿಬ್ಬೋದು ಅಂತ ನಡಬಲು ನಮಗೂ ಸಂಬಂಧ ಇಲ್ಲ ಅಂತ ಇದ್ದನು ಅದೆಂತ ಮಾಡದರ ಅದನ್ನೆಂತ ನಂಗೆ ಅಡಿಕಡೆ ಹೇಗೋದು ಬಂದು ಗುಡಿಗೆ ಹೋಗೋದು ಭಜನೆ ಮಾಡೋದು ಮಟ್ಟದ ಆನ್ಮೀಗ ಎಂಬುದಲ್ಲ ನಡವರೆಗ ಸಾಕು ಇದ್ದಾರೆ ನಡವರೆಗೆ ಇದ್ದರಂತ ಅದು ಬಂದು ಆನ್ಮೀಗ ಎಂದು ಹೇಗೋದು ಮಾಡದರ ಮತ್ತ ಉಣ್ಮೆಯಾದ ಕರುತು ಈಗ ನಂಗೆ ಇಲ್ಲಿ ಬಂದು ಈ ಶಂಕರಾಚಾರ್ಯ ನಾಲ್ಕಾವು ಶಿಷ್ಯ ಒಬ್ಬಿದ್ದಾನೆ ಅಲ್ಲಿ ಕಲ್ವಿ ಅರಿವು ಕಮ್ಮಿ ಇವಕ್ಕ ಕಲ್ವಿ ಅರಿವ ಬಿತ್ತು ಕಣಕಾಕಿದ್ರು ಶಂಕರಾಚಾರ್ಯ ಅರ್ಧ ಗುರು ಅರ್ಧದಲ್ಲಿ ಮೂರ ತನ್ನ ಮೇಲೆ ಸ್ವಲ್ಪ ಕಮ್ಮಿಯಾಗಿ ನೆನಚಿಂದಿದ್ದಾರೆ ಎಂದರೆ ಒಂದು ತಿರುಗು ತನ್ನ ಬಟ್ಟೆಯ ನಾಲ್ಕಾವ ಹೇಗಿದೆಯ ಅವಕ ಕುಕ್ಕಿಟ್ಟು ನಾವೊಂದು ಕುನ್ನ ಅಳ್ಳ ವಾರ ಅಳ್ಳ ಆ ತಟ್ಟದೋಗ ಈ ಬಟ್ಟೆ ಹಾಕ್ತಿದ್ದಾರೆ ಬಟ್ಟೆ ಅರ್ಥವನ್ನೇ ಶಂಕರಾಚಾರ್ಯ ಸ್ವಾಮಿ ಅವಕ ತನ್ನ ಮನಕನ ಬಾ ದೇಹಿ ತನ್ನ ಕೊರ್ಚಿಯ ಮನಕನ ಬಾ ಅರ್ಧ ಒಡನೆ ಕೊಚ್ಚಿದ ಒಡನೆ ಆಗತ್ತ ಮೇವು ನೀರು ದಾಸ್ತಿ ಹೋದ ಹಳ್ಳ ದಾಸ್ತಿ ಹೋದ ತಾ ಒಂದೇ ಮನಸ್ಸು ಗುರುನಾಗನ ನೆನಚಿ ಶಂಕರಾಚಾರ್ಯರ ನೆನಚಿ ಆ ಹಳ್ಳವ ಅದೇ ದಾಂಡೀಡು ಬಂದಾರ ಎಲ್ಲಿಯೋಗೆ ಅವಕ ಮೆಟ್ಟಿಯರುವೋ ಅಲ್ಲಿ ಒಂದು ತಾಮರ ಹೂ ಬಂದರ ಇನ್ನೊಂದು ಕಾಲಕ್ಕೆ ಆ ಕಡೆ ಮೆಟ್ಟು ಅಲ್ಲಿ ಒಂದು ತಾಮರ ಹೂ ಬಂದ್ರ ಅಳ್ಳವ ದಾತಾನೆ ಗೆಟ್ಟವು ತನ್ನ ನೀರ ಮೆಟ್ಟಿಲೆ ಒಂದು ತಾಮರ ಹೂ ಬಂದು ತನ್ನ ತಾಂಗಿರ ಈ ಕಡೆ ಕರೆಗೆ ಬಂದ್ಬಿಟ್ರು ಆವತ್ತಿ ಮೂರ ಅರದನು ನಂಗ ತಪ್ಪ ನೆನೆಚಿಟ್ಟು ದೇವರ ಅಪ್ಪಗಿಸೋದ ಕಲ್ವಿ ಅರಿವೆಂಬುದು ಮುಖ್ಯವೇ ಅಲ್ಲ ನಂಗ ಮಾಡ ಭಕ್ತಿ ಅಪರ ಮುಖ್ಯವಾದ ಒಂದು ಅದೇನಂದ್ರೆ ತೂಯ್ಮೆಯಾದ ಭಕ್ತಿ ಸುಯನರನಿಲ್ಲಾನ ಭಕ್ತಿ ಅಂತ ಜ್ಞಾನ ಸಂಬಂಧ ಪೇರ್ಕೊಂಡ ಕಾಗಲಾಗಿ ಕಸಿಂದು ಕಣ್ಣೀರ್ ಮಲ್ಲಿ ಓದುವ ತಮೈ ನನ್ನೆಲಿಕ್ಕೆ ಉಯ್ಪದಂ ವೇದಂ ನಾನ್ಗಿನಂ ಮೆಯ್ಪುರುಳಾವದಂ ನಾದಂ ನಾಮಂ ನಮ ಶಿವಾಯವೇ ತೂಯ್ಮೆಯಾದ ಭಕ್ತಿ ಸುಯನರ ಮೇಲಾದ ಭಕ್ತಿ ಅಟ್ಟಲೆ ಅದು ಕಡ್ಡಾಯವಾಗಿ ನಂಗೆ ದೇವರ ಸ್ವಾಯಿ ಸೇರ್ತೀರ ಅಂಬುದಕ್ಕೆ ಏ ಸಂದೇಹ ಇಲ್ಲ ಆಗ ಒಂದೊಂದು ಕಾಲಕ್ಕೆ ದೀಪ ನೀನು ಅಲ್ಲಿ ತಾಮರ ಹೂ ಬಪ್ಪನೆ ತಮಿಳ್ದಾಗ ಏನಂದ್ರೆ ತಾಮಗ ಬಂದು ಬತ್ಮಂ ಎಂದೇನು ಆ ಬತ್ಮ ಪಾದರ್ ಎಂದಿಗೆ ತನ್ನ ಹೆಸರು ಬಿದ್ದರು ಯಾಕಂದ್ರೆ ಹಳ್ಳವ ಮೆಟ್ಟಿಲೆ ನೀರ ಮೆಟ್ಟಿಲೆ ಅದು ತಾಮರ ಹೂ ಬಂದರ ನೀನು ಆಗ ಎಲ್ಲಿಯೋಗ ಬಂದ ಕಲ್ವಿ ಅಂತ ಬರ್ತಿಲೆ ಗುರುನಾದ ಮೇಲೆ ಬೀತಿವ ನಂಬಿಕೆ ಎಂದ ಗುರುನಾಥರ ಮೇಲೆ ಬೀತಿವ ಅಭಿಪ್ರಾಯ ಎಂದ ಗುರುನಾಥರ ಮೇಲೆ ವಿಶ್ವಾಸ ಎಂದ ಅದನ್ನೆಂತ ಭಕ್ತಿ ಸೆದ್ದರ ಎಂದಿಗೆ ಅಲ್ಲಿಯೋಗೆ ಆ ತನ್ನ ಶಿಷ್ಯರು ತೋರಿಸಿದ್ದಾಗಿ ಒಂದು ನಿಗಟ್ಟಿ ನನ್ನನ್ನು ಅದೇ ಮಕ್ಕೆ ರಾಮಕೃಷ್ಣ ಪರಮಹಂಸ ಗುರುದೇವ ಅವಕ್ಕ ಇಬ್ಬನೆ
கிட்டத்தட்ட அந்த அன்னையோட சிஷியரும் நாங்க பி பார்த்து தட்டி அடாக்கும் ஆ சிஷியரெல்லாம் சத்சங்கம் ஆடிக்கிற சத்சங்கம் ஆடியில சாரதானந்த ஆகபேக்காத இந்தாடு ஹெசரு முந்தாடே சொன்னாங்க ஆகல ஆ ஒரு பக்த ತಾ ಬಂದು ಹಿಟ್ಟು ಸೊಪ್ಪು ಮಾಡುವುದು ಸ್ವಾಮಿನ ಪಣಿಬಿಡ ಮಾಡೋದು ಇದ್ದ ಮಾತ್ರ ಅವಕ ಕಲ್ಗಾರಿ ನಂಗೆ ಮುಂದೆ ಸಿರಿ ಕಮ್ಮಿ ಇದೆ ಅದ ಇವ್ಕ ಹಿಟ್ಟು ಸೊಪ್ಪು ಮಾಡೋಕ ಸೇವೆ ಮಾಡೋಕ ಮತ್ತ ಶಿಷ್ಯರೆಲ್ಲ ಕತ್ತಿಬೋಕ ಅವಕ ಡಿಸ್ಕಸ್ ಮಾಡ್ಯಾರ ಅಥವಾ ವೇದವ ನಂಗೆ ಕರುತ್ತಾರ ಅಂಬೋದಂಗಿನ ಅತ್ತಿತ್ತು ಸತ್ಸಂಗ ಮಾಡ್ಯಾರ ಸತ್ಸಂಗ ಮಾಡಿ ಇಟ್ಟಿಬ್ಬನೆ ಒಂದು ಜನ ಒಂದು ಸಂದೇಹ ಬಂದ ಸಂದೇಹ ಬಪ್ಪನೆ ಇವಕರಿಂದ ತೀರ್ಚೋದು ಮುಡಿದಿಲ್ಲ ಅದು ರಾಮಕೃಷ್ಣ ಪರಮಹಂಸ ಸಾರಿ ಈ ಸಂದೇಹ ಕೇತ ಈ ರಾಮಕೃಷ್ಣ ಪರಮಹಂಸ ಸಾರಿ ಈ ಸಂದೇಹ ಕೇಪನೆ ರಾಮಕೃಷ್ಣ ಏನಂದ ಅದ್ಲೆ ಇದು ಏನೋ ಈ ಸಲ ದುಃಖ ಪಟ್ಟಾರಿ ನಾ ಹೇಗಿದ್ದು ನಂಗ ಸೇವೆ ಮಣ್ಣ ಇಟ್ಟು ಮಣ್ಣದಲ್ಲಿ ಸಾರದ ನಂದರಂದ ಏನಿಲ್ಲ ತನ್ನ ಕೇತ್ ನೋಡಿದಿ ಅಂದಿದ್ದ ಇವಕ್ಕೆಲ್ಲ ಆಗ ಆಶ್ಚರ್ಯ ಕತ್ತಿಬಾವುಕ ಗ್ರಾಜುವೇಟ್ ಒಂದೇನೋ ಕತ್ತಿಬಾವುಕೆಲ್ಲ ಡಿಸ್ಕಸ್ ಮಾಡಿ ಸತ್ಸಂಗ ಮಾಡಿ ಅರಿಯಾದ ಒಂದು ಕಲುತ ಈ ಸತ್ಸಂಗವೇ ಕಲಂದು ಒಂದು ಜನವಾಗಿ ಸೇರಾದ ಇವತ್ತನ್ನ ಎಂತ ಈ ಕಲುತ ಆಗವನ ಎಂದು ಹೇಗಿದೊಂಡೆ ಗುರುದೇವರ ಹೇಗಿಟ್ಟವಿಲ್ಯ ಗುರುದೇವರೇ ನನಗ ಮಾತೃ ಕಲಿತು ನನಗೆ ಹೇಗೋದು ನೋಡಿಯ ಆಗ ತನ್ನ ಓಯ್ ಕೇತರು ಓ ಗುರುದೇವರ ಅಂತ ಹೇಗಿಟ್ಟ ಅಂತ ಹೇಗೆ ತಾತನ ಮನಸ್ಸಿಗೆ ಏಕಾಗ್ರ ಸಿಂಧೈ ಸಿದ್ಧಮನೆ ಒಂದೇ ಮನಸ್ಸುದೋಗೆ ಗುರುನಾದರ ನೆನಚಿ ರಾಮಕೃಷ್ಣ ಪರಮಸರ ನೆನಚಿಯರ ನೆನಚಿಟ್ಟು ಅಡುದ ಜಾಮದೋಗೆ ವೇದದೋಗೆ ಇವಾಗ ಏನ ಸಂದೇಹ ಕೇಳ್ತಾರೋ ಆ ಸಂದೇಹ ಬೆಳಕವ ಆ ಒಂದು ಸೇವೆ ಮಾಡಿದ ಅಡಿಯ ಇಂದಾಣಿಸುತ್ತ ಸಾರದಾನಂದ ಅವಾಗ ಹೇಗಿದ್ದಾಗಿ ನಿಗಚ್ಚಿ ನಗ ನೋಡ್ನೊಂದ್ರೆ ಸ್ವಾಮಿಯ ಅವಳಗಿಸೋದು ಕಲ್ವಿ ಅರಿವು ಅನ್ನೋದು ಮುಖ್ಯ ಅಲ್ಲ ಮನಸ್ಸು ಭಕ್ತಿ ತೂಯ್ಮೆಯಾದ ಎಣ್ಣ ಶುದ್ಧವಾದ ಎಣ್ಣ ಒಳ್ಳಿತು ಮಾಡುವ ಪರೋ ಉಪಕಾರ ಅಟಿವೇ ನನಗೆ ಕೆಡಿಸಿನ ನಾವು ಈ ಭಜನೆ ಮಾಡ್ಯಾನ ಸಮುದಾಯವೇ ಕೆಡಿಸಿನ ನಂಗೆ ಮಾತಾಡ್ಯ ಅದೆಲ್ಲ ಬಂದು ದೈವಿ ಬಪ್ಪುದಿಲ್ಲ ಆನ್ಮೀಗ ಬಪ್ಪುದಿಲ್ಲ ಆನ್ಮೀಗ ಬಪ್ಪುದಲ್ಲೇ ನಂಗೆ ಔಟ್ಪುಟ್ ಅಂತ ಹೇಗೆ ಇಂಗ್ಲಿಷ್ ಒಂದು ಮಾತೇನು ಈಗ ನಮ್ಗೆ ಏನವ ತಿನ್ನವೋ ತಿಂದದು ತಂದಂಗೆ ಅಂತ ಕಾಣುವ ನನಗೆ ಇದು ನನಗೆಲ್ಲ ಅರಬ ಒಂದು ಉದಾಹರಣೆ ಅಂತ ಹೇಳ ಆಗ ನನಗೆ ತಿಂದ ಪೊರಳು ತಂದಂಗೆ ನನಗೆ ಕಾಣುವನು ಅದೇ ಮಾಕೆ ಏನ ವಿಷಯವ ನಂಗ ಕತ್ತನವೋ ಏನ ವಿಷಯವ ನಂಗ ಕೇತನವೋ ಏನಾಗ ನಿನಗ ಗುಡಿಗ ಹೋನವೋ ಅದು ನನ್ನ ತಿಂಬುದು ಸಮಾನ ಆ ತಿಂದ ಆ ಒಂದು ಸರಕು ತಗೊಂಡಂಗೆ ನಂಗ ಮನಸ್ಸು ಏನಾಗ್ಬೋದು ಶುದ್ಧವಾಗಿ ಮಾತದೋಗ ಬಪ್ಪು ಅಂತ ಔಟ್ಪುಟ್ ಅಂದ ಇನ್ಪುಟ್ ಎಂಬುದು ನಂಗೆ ಬೊಗ್ಗೋದೋದೋ ಒಂದು ಒಳ್ಳೆ ಮಾತು ಆಡೋದೋ ಇಲ್ಲ ಕೇಪೋದೋ ಇಲ್ಲ ಗುಡಿಗೆ ಹೋಗ್ಬೋದೋ ಭಜನೆ ಮಾಡೋದೋ ಇದೆಲ್ಲ ಬಂದು ಇನ್ಪುಟ್ ಅಂದ ಹೋಗ ಹೋರ ನಿನ್ನ ಬೇಂದ ಬಪ್ಪ ಮಾತು ಮಾತು ಎಂದೇ ಬಂದ್ರ ಎಣ್ಣಾಂತ ಮನಸ್ಸು ಅಂತ ಮಾತು ಬಂದ್ರ ಮಾತೇ ಸರಿ ಇಲ್ಲ ಎಂದಲೆ ಈ ಎಣ್ಣ ಸರಿ ಇಲ್ಲ ಆಗ ಆಸನ ಮಾಡಿ ಪ್ರಯೋಜನ ಇಲ್ಲ ಇಂತ ಉಮ್ಮಾದ ಕಲ್ವಿ ತತ್ವ ಕಪ್ಪ ಕಲ್ವಿ ಅಲ್ಲ ನಂಗ ಪರೋಪಕಾರ ಹೇಗಬೇಕಾದ ಭಗವಾನ್ಗಾಗಿ ಮನಸಾರು ಏನ ಮಾಡುವ ಅದು ಭಗವಾನ್ಗ ಸೇವರ ಎಂತ ಎಲ್ಲಾ ಋಷಿಗಳು ನಂಗೆ ಹೇಗೆ ತೋರ್ಚಿಯರ ಒಂದೆರಡು ವಿಷಯ ನಂಗೆ ಅರದಲದ್ದ ಓ ಇದೆಲ್ಲ ನಡೆದಾಡದಿಯ ಎಂಬ ಒಂದು ಕಲ್ತ ನಂಗೆ ಅರಿಯಾಕು ಸಿಲ ಜಾಮದೋಗೆ ಏ ನಂಗ ಮಾತಾಡುವಂತ ಬಿತ್ತುಳೆ ನಂಗ ಅದಾವುದು ಸ್ವಂತ ಜೋಲಿಯ ಅಥವಾ ಪರ್ಸನಲ್ ನೇಯಿಲ್ಲ ಅದು ಬಂದು ಹೊರಸು ಬಂದು ನಮ್ಗೆ ಪಬ್ಲಿಕ್ ಮಾಡಕೂಡಾದು ಅದು ಮೊರೆಯೂ ಅಲ್ಲ ಆದ್ರೆ ಒಂದು ಸಿಲ ಅನುಭವ ನಂಗೆ ಹೇಗಿಲ್ಲ ಮಂಡಕ್ಕೆ ಅದು ಒಂದು ತೂಂಡುದಲಾಯಿ ಅಡೋದು ಎಂಬಂತ ಮುಖ್ಯವಾಗಿ ಅಡಲೇ ಒಳ್ಳೆಯ ನಂಗೆ ಪೆರ್ಮೆ ಪಡ್ತೋದು ಎಂಬುದ ಹೇಗೋದ ಅಲ್ಲ ಎಂಬುದು ಮುಖ್ಯವಾದ ಗರ್ತಾಯ್ತು ಅದು ನಂಗ ನಿನ್ನೆ ಜನದೋಗೆ ನಂಗ ನಿಗಚಿಯೋಗೆ ಒಂದು ಬೆಳಕವ ನಂಗ ತಂದ ಅದಾವುದು ಎಲ್ಲಾ ಎಡಿಯೋಗಿಯೂ ದುರ್ಗ ಲಕ್ಷ್ಮಿ ಸರಸ್ವತಿ ಎಂದು ಹೇಳಿದ್ರು ದುರ್ಗ ಲಕ್ಷ್ಮಿ ಸರಸ್ವತಿ ಅಂತ ಹೇಳುವನೆ ಮೂರು ಶಕ್ತಿ ಆ ಮೂರು ಶಕ್ತಿ ಬ್ರಹ್ಮ ಶಕ್ತಿ ವಿಷ್ಣು ಶಕ್ತಿ ಶಿವಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ
ಆತ್ಮ ಶಕ್ತಿ ಏನು ಬೇಕಿಲ್ಲ, ಮಿಂಚಾರ ಶಕ್ತಿ, ಗಾಂಧ ಶಕ್ತಿ, 6 ಕೋಟಿ ಶಕ್ತಿ ಅಡದೆ. ಈ 6 ಕೋಟಿ ಶಕ್ತಿಯು ಹೋಗ ಬಿದ್ದಿವ ಪರಾಶಕ್ತಿ. ಆ ಶಕ್ತಿಯಿಂದ 3 ಉರುವಂ ಬಂದ ಅಂತ ಕಾಳಿ ದುರ್ಗೈ ಎಂಬ ಒಂದು ಅವತಾರ, 2 ಮಹಾಲಕ್ಷ್ಮಿಯುಡಿಯ ಒಂದು ಅವತಾರ, 3 ಮಹಾ ಸರಸ್ವತಿ ಅವತಾರ ಮಧ್ಯೆ ನಂಗೆ ಎಲ್ಲಾ ಇಡೀ ಹೇಗಿನ ಎಲ್ಲಾವು ನಂಗನ್ನು ಅದೇ ಜಾಮದೊಳಗೆ ನಂಗೆ ಏ ಒಂದು ಫೋಟೋವ ನಂಗ ಒಂದು ಗ್ರಹ ಪ್ರವೇಶ ಮಾಡ್ನೆ ಎಂದ ನಂಗ ಹೋಗಿ ಒಂದು ಫೋಟೋ ಕಡಿ ಎಡತ ಅಂದ್ರೆ ಆ ಒಂದು ಫೋಟೋ ಅವ ಈಗ ಮ್ಯಾಕ್ಸಿಮಮ್ ಎಲ್ಲಾ ಮನೆಯೂ ಒಂದು ಬಡತ ಬಂದ್ರ ಏನಂದ್ರೆ ನಡುವೆ ವಿನಾಯಕರಿದ್ದಾರ, ಈ ಕಡೆ ಸರಸ್ವತಿ ಇದೆಯಾ, ಈ ಕಡೆ ಮಹಾಲಕ್ಷ್ಮಿ ಇದೆಯಾ, ಒಂದು ಪಕ್ಕ ಮುರುಘನ್ ಇದ್ದಾರ, ಇನ್ನೊಂದು ಪಕ್ಕ ತಿರುಪತಿ ವೆಂಕಟೇಶ್ವರ ಇದ್ದಾರ. ಇದೀಗ ಎಲ್ಲಾ ಮನೆಯೂ ಲೇಟೆಸ್ಟ್ ಬಂದು ನೋಡ್ರಿ ಅದೇ ಜಾಮದೋಗೆ ಅದು ಮುಂದಾಣಂಗ ನೋಡೋದಿದ್ರೆ 3 ಬಡ ಅಟ್ರ, ಒಂದು ಸರಸ್ವತಿ, ಒಂದು ಲಕ್ಷ್ಮಿ, ನಡುವೆ ವಿನಾಯಕರು. ಆ ವಿನಾಯಕ ತತ್ವ ಏನ ಪತ್ತಿ ನಮ್ಗೆ ಬೆಳಕವಾಗಿ ಹೇಗಿದೋ ವಿನಾಯಕರಿಗೂ ದುರ್ಗೈ ಎಂದ ಆಗಬೇಕ ಅಮ್ಮಗೂ ವ್ಯತ್ಯಾಸವೇ ಇಲ್ಲ. ಅಂದ್ರೆ ಸರಸ್ವತಿ ಒಂದು ಪಕ್ಕ ಇದೆಯಾ, ಮಹಾಲಕ್ಷ್ಮಿ ಒಂದು ಪಕ್ಕ ಇದೆಯಾ, ದುರ್ಗಾದೇವಿ ಬಯಳಿಯೋಗ ವಿನಾಯಕ ಪೆರುಮಾನ್ ಇದ್ದಾರ ಎಂಬ ಒಂದು ಬೆಳಕವ ನಂಗ ಹೇಗಿದೋ ಅದು ನಂದ ಮನೆಯೋಗೇ ಸಂಧ್ಯಾ ನಿಗಚಿ ಹೋರ್ ಅದು ವರ್ಕ್ ನಂಗ ಹಾಕಿತಿಲ್ಯ. ಆ ವರ್ಕ್ ಹಾಕೋನೆ ನಂಗ ಚಾನಲ್ ನೋಡೋಣ ಆಗ ಅಮ್ಮಿಯೋ ಕೇಳಿದ್ರು ಇದನ್ನ ಸಂಧ್ಯವೇನ ಓರ್ಟೆ ಎಂಬ ಒಂದು ಮಾತು ಹೇಳಿದ್ರು. ಸಂಧ್ಯ ನೀವು ಓರ್ತಾಗ ಇನ್ನ ಗಟ್ಟ ನನ್ನ ಮನೆಯಲ್ಲೂ ಅದೇ ಪಡತಾಡದೆ ಇನ್ನ ಗಟ್ಟ ಇದನ್ನ ನೀ ಅರದಿ ಅವನ ಉಣ್ಮೆಯಲ್ಲೇ ಅರಿಯೇ ಇದನ್ನ ಕೇತು ತಾನು ಅರದೆ ಎಂಬ ಒಂದು ಉಣ್ಮೆಯ ಹೇಗಿದ್ರು ಅದನ್ನ ಹಾಕಿ ಎಸವೋ ಕೇತರಾಕು ನಾನು ಇಲ್ಲೇ ಮುಂದೆ ಮುಡಿ ಅದು ನಂಗೆ ಅರ್ಭ ಸಂದರ್ಭಗಳಿಲ್ಲ. ಆದ್ರೆ ಒಂದು ಸ್ವರ್ಪುಷಿ ಉಡಿಯ ಒಂದು ದೇವರ ಪ್ರತಿ ಮಾತಾಡಿ ತನ್ನೆ ಏನಂದ್ರೆ ನಾ ಅರಗುನ ನಿಮಗೆ ಹೇಗೋದು ಎಂಬುದಲ್ಲ ನಿಂಗವು ಅರಗುದು ಎಂಬುದಾಗ ಮನಸ್ಸು ಬಿತ್ತುತ್ತಾ ನಂಗ ಮಾತಾಡೋದು ಆ ಮಾತು ತಾನ ಒಂದು ಸೆಲ್ಲು ಪಡಿಯಾರ ಎನ್ನ ಮುನ್ನಿಲೆ ಪಡ್ತಿ ಎನ್ನ ದೊಡ್ಡಮ್ಮ ಮಾಡ್ತೀನಿ ಎನಗ ಪೆರುಮೆ ಸೇತಿನೇ ಎಂದು ಮಾತಾಡ್ಲೆ ಆ ಮಾತು ಬಂದ್ರೆ ಎಡುಪಡ ಮತ್ತು ಉಣ್ಣಿಯಾದ ಮಾತು ನಂಗ ದೇವರು ತಂದಿದ್ದಾರೆ ನಾಕ ಅರಬದು ಅಪ್ಪ ಪುಣ್ಯ ಸೇವದು ಆ ಪುಣ್ಯ ಸೇವದಾಗ ಈ ಕಾರ್ಯ ನಂಗ ನಡೆಸೋದು ಎಂದ ಹೇಗೆ ನೆನಚಲೆ ಆ ನೆನಪುಗ ಒಂದು ಬಲ ಆಡದೆ ಎಂಬುದು ಮುಖ್ಯವಾದ ಒಂದು ಮಾತು. ಆಗ ನಂಗ ಧರ್ಮ ಏನಾಗಿರ ದೇವರ ವೇಂಡುವುದು ದೇವರ ವೇಂಡಿನ ಅಡಿಯಾಳಗಳ ವೇಂಡಿನ ಆ ಅಡಿಯಾಳಗಳ ವೇಂಡುವುದೆಂದಿಗೂ ನನ್ನ ದೈವ ಅರುಳ್ ಸಿಕ್ಕಿರ ಎಂಬುದು ನನ್ನ ಮುಖ್ಯವಾದ ನೋಡಿ. ಯಾಕಂದ್ರೆ ಆಕ ವಾಕ್ ಕಡದೆ ನೋಡಿ ಆಕ ಮಾತು ದೈವೀಗ ಮಾತು ಸಾಧಾರಣ ಮಾತಲ್ಲ ನಂದ ಮಾಡಿದಂಗೆ ಆಡಿದಂಗ ಸಾಧಾರಣ ಮಾತಲ್ಲ ದೈವೀಗ ವಾಕು ಆ ವಾಕುಗ ಬಲ ಆಡದೆ ಆ ವಾಕು ಉಸಿರು ಆಡದೆ ಏನ ಮಾತದ ಉಸಿರಾಡದೆ ಅಂತ ಹೇಗಿರೆ ಮಾತು ಉಸಿರಾಡದೆ ಬಲಿಚಿರ ಅದು ನಂಗ ಉಸಿರಾಡದೆ ಏನು ನಂಗ ಪುರಾಣದ ನೆರೆಯ ನೋಡ್ರಾಕು ಆ ಮುನಿಗೆಲ್ಲ ಸಾಪ ಹಾಕಿದ್ರು ಸಾಪ ಹಾಕೋನತೆ ಬಲಿಚಿಟ್ಟ ಅರ್ಥ ಏನ ಆಗ ಆತ್ಮೀಯದ ಆಸದ ಬಲವ ಇದ್ದಿದ್ದಾನೆ ಆ ಬಲವ ಇದ್ದಾಗ ಒಂದು ಮಾತಾಡಿದೆ ಆ ಮಾತುಗ ಬಲ ಆಡದೆ ಮತ್ತ ಉಸಿರಾಡದೆ ಮಾತು ಉಸಿರಾಡದೆ ಅದು ದಾರ ಮಾತು ದಾರ ಅಡಿಯಾರ ಇದ್ದಾರಿಯೋ ಉಣ್ಮೆಯಾದ ಅಡಿಯಾರ ಇದ್ದಾರಿಯೋ ಅವಾಗ ಆ ಬೇಂದ ಪಪ್ಪ ಮಾತು ಪೂರಾರು ಏನ ಮತ್ತು ದೈವೀಗ ಮಾತು ಅರುಳ್ ತಪ್ಪ ಮಾತು ಎಂಬುದಾಗಿ ಏ ವಿಧವಾದ ನಂಗ ಸಂದೇಹವೂ ಇಲ್ಲ. ಒಂದು ನಿಗಶಿಯ ನಂಗ ನೋಡೋಣ ಯಾಕಂದ್ರೆ ನಂಗ ರಾಮನುಡಿಯ ಪೆರುಮಿ ನೋಡೋಣ ಈ ನಿಗಶಿ ನನಗೆ ಹೇಗೆ ಹೇಳದೆ ಕಲ್ಕತ್ತಾದ ಹೋಗೆ ಅಲ್ಲಿ ಬಡುವ ಒಂದು ದುಬೈ ಹೋಗೆ ಸಮಸ್ತ ರಾಮದಾಸರ್ ಎಂಬುವ ಅಲ್ಲಿ ಹೋಗಿ ತಪಸ್ ಮಾಡಿಟ್ಟಿದ್ದಾರೆ ಒಂದು ಗಂಡ ಸತ್ತ ಒಂದು ಹೆಣ್ರು ಒಂದು ಹೆಣ್ಣು ವಿಧವೆ ನಂಗೆ ಇನ್ನು ಮುಂಡಗಡಿ ಏನಿಲ್ಲ ಅಪ್ಪ ಉಣಕಟ್ಟೆ ಏರುದಲ್ ಎಂದ ಹೇಗೆ ಒಂದು ಪಡಕ ಒಡಕ ಅಟ್ಟ ಆ ಕಾರ್ಯ ನಡಬಹುದು ದೂವಾಗ ಬಾಪನೆ ಈ ಹೆಣ್ಣು ನೋಡಿದ ಸಮರ್ಥ ರಾಮದಾಸರ ಮುಖ ತಪಸ್ ಮಾಡಿಟ್ಟಿದ್ದಾರೆ ಹೆಣ್ಣು ದೊಡ್ಡ ಒಂದು ಸಂತೋಷ ಸಾವ ಜಾಮದೊಳಗೆ ಒಂದು ಮಗನ ದರ್ಶನ ಮಾಡುವ ನೋಡುವ ಒಂದು ಸಂದರ್ಭ ಸಿಕ್ಕಿತೆ ಎಂದ ಹೇಗೆ ತನ್ನ ಕಾಲು ಅಥವಾ ಅಡ್ಡ ಬುದ್ಧಿಯ ಅಡ್ಡ ಬೊಬ್ಬನೆ ತನ್ನ ಕಣ್ಣ ನೀರಾಗಪಟ್ಟದು ತನ್ನ ಕಾಲುಗ ಪಟ್ರ ಕಾಲು ಪಟ್ಟ ಒಡನೆ ತನಗದ ಚಿಕಿ ಕುಳಿಸಿಯಾರವೋ ತಾ ಬಂದು ಧ್ಯಾನಾಂದ ಕಲಜಿಯರ ದರ ಸಮರ್ಥ ರಾಮದಾಸರ ಹೋಗ ಸತ್ರಪತಿ ವೀರ ಶಿವಜುಡಿ ಗುರುನಾಥರ ಇದ್ದವಕ ಅವಕ ಒಂದೇ ಮಾತು ಹೆಣ್ಣು ಏನ ಕೋಲವಾಗಿದ್ದವೆ ಎಂದಿಗೆ ಸಮರ್ಥ ರಾಮದಾಸರು ನೋಡುಲೆ
ದೀರ್ಘ ಸುಮಂಗಲಿ ಭವ ಒಂದು ಮಾತು ಹೇಳಿಲ್ಲ. ದೀರ್ಘ ಸುಮಂಗಲಿ ಭವ ಅಂದ್ರೆ ತಾಯಿ ಬಾಕಿಯೋಡ ಗಂಡನೋಡ ನೀ ಇರುವ ಮಾತು ತಾ ದೀರ್ಘ ಸುಮಂಗಲಿ ಭವ ಅಂತ ಏನು. ಹೆಣ್ಣುಗ ಗೋಗುಟಿ ಹತ್ರ ಈ ಸಮರ್ಥನಾಂಶ ನಾ ಒಳ್ಳೆ ಮಾತು ಹೇಗಿದೀಗ ಹೇಗಿದ್ದೆ ಗೋಗುಟಿ ಹತ್ರ ಏನು ಕೇತ ಸ್ವಾಮಿ ಗಂಡ ಸತ್ತು ಅದ ನೋಡು ಹೆಣವಾಗಿದ್ದಾನೆ ಆ ಉಡಂಕಟ್ಟೆ ಏರುದಲ್ ಎಂಬುದು ಅಡದೆ ಅದಕ್ಕಾಗಿ ನಾ ಬಂದೆ. ಬಂದ ಜಾಮದ ಹೊಗೆ ನಿನ್ನ ದರ್ಶನ ಮಾಡುವ ಒಂದು ಸಂದರ್ಭ ಸಿಕ್ಕಿತು ಎಂಬುದಾಗಿ ನಾವೊಂದು ಅಡ್ಡ ಬಿದ್ದೆ. ಅಲ್ಲ ನಿಂಗ ಬೇಯೋಗೆ ದೀರ್ಘ ಸುಮಂಗಲಿ ಅಂತ ಹೇಳ್ತಾ ಒಂದು ಮಗಾವಿಯ ವಾರ್ತೆ ಅನರ್ಥವಾಯ್ತ ಅರ್ಥ ಇಲ್ಲವಾಯ್ತ ಪ್ರಯೋಜನವಾಯ್ತ ನೀನ್ ನೆನಚೋನೇ ಏನ ಅವು ಬಂದ್ರ ಅಂತ ಹೇಳ. ಆ ಒಂದು ಜ್ಞಾನಿಗ ಮೇಲೆ ಎಸ್ ಅಭಿಪ್ರಾಯ ಬೀತಾರ ಅಮ್ಮನ ಎಡೆ ನನಗ ತೋರ್ನ ಆಗತ್ತ ಸಮರ್ಥ ರಾಮದಾಸರ ಇದ ಅಮ್ಮ ನಿನ್ನ ಗಂಡನುಡಿಯ ಹೆಣ ಎಲ್ಲಿಯಿಂದ ತೋರ್ಚಿದ್ರು ಹೇಗಿದ ಅಮ್ಮ ಬೇ ಎನ್ನ ಬೇ ಮಾತು ರಾಮನುಡಿಯ ಮಾತು ಒಳ್ಳೆ ಮಾತು ನೋಡಿದ್ನಿ ಬೇ ಎನ್ನ ಬೇ ಮಾತು ರಾಮನುಡಿಯ ಮಾತು ರಾಮನುಡಿಯ ಮುಂದೆ ಮಾತು ಎತ್ತ ಬಂದು ಪೊಯ್ಯಾರ ಬಾಂದೇಗಿ ಪಕ್ಕ ಹೋಗಿ ತನ್ನ ಕಮಂಡಲಗಟ್ಟ ನೀರ ಅಲ್ಲಿಗ ತಗ್ಸಿ ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಎಂದೇಗಿ ಮಂದಿರವ ಹೇಗಿದ ಮಂದಿರ ಹೇಗಿ ತಗ್ಸಿದ ಒಡನೆ ಸತ್ತ ಗಂಡ ಉಸಿರೋಡಿ ಎದ್ದು ಬಂದಾಂದೇಗಿ ಛತ್ರಪತಿ ವೀರ ಶಿವಾಜಿಯ ವಾಕ್ಯ ಬರಲಾರ ತನ್ನ ಹಿಸ್ಟ್ರಿಯ ಬರದ ಒಂದು ಆಂಗ್ಲೇಯಂ ಅದಾದ ಅಮೆರಿಕ ದೇಶವ ಸಾಕಿದ ಒಂದು ನೂರು ಆಸರಿಯ ಈ ನಿಗಚಿಯ ಗುರುಪುಟ್ಟಿದನೆ ಎಂದರೆ ಆ ಸಮರ್ಥ ರಾಮದಾಸ ಆ ಹೇಗಿನ ಮಾತೇನ ಬೇ ಎನ್ನಬೇ ಮಾತು ದಾರ ಮಾತು ಶ್ರೀ ರಾಮನುಡಿಯ ಮಾತು ಎಂದು ಹೇಗಿದಂಗೆ ಅದು ಮಾತ ನಂಗೆಲ್ಲ ಬಂದು ಆನ್ಮೀಗ ಅಂತ ಬಂದ ಒಡನೆ ಬೇ ನಂದ ಬೇಯ ಅಡಕ್ಕೆ ಒಳ್ಳೆಯ ಮಾತು ಬಂದು ದೈವೀಗವಾದ ಮಾತಾ ಯಾವುದು ಎಂಬುದು ನನಗೆ ಏನ್ ಮಾಡೋದ್ರೆ ಸ್ವಯಂ ನಲವಿಲ್ಲಾದ ಪೊದು ನಲವಾಗಿ ನನಗೆ ಭಕ್ತಿ ಮಾಡಿಲ್ಲ ಆತ್ಮಾತಿಗವಾಗಿ ನನಗೆ ಭಕ್ತಿ ಮಾಡಲೆ ಈಗ ಮಾತಾಟ್ಟು ಹೋನ ಮಾತಾಟ್ಟು ಹೋಗ್ಬೋದೋಣ ನಾನು ನಿಲ್ಲಕೂಡದು ಏನೇನ ಮಾತಾಡಿದೆ ಅದು ಸರಿಯಾಗಿ ಮಾತಾಡಿದನ ಇಲ್ಲಯ್ಯ ಎಂಬ ನಾ ಮುಡಿಸಿದ್ಗಿನ್ನ ಏನೋ ಓಸನ ಮಾಡದ ಎದಾರಿ ತಪ್ಪ ಮಾತಾಡಿದ್ರು ಅರ್ಥದ ನಿಮ್ಗೆ ಸರಿ ಮಾಡುವ ಎಂಬುದು ತಚ್ಚೋದನೆ ಇನ್ನು ಅದೇ ಮಗ ಭಜನೆ ಪಾಡಿಟ್ಟು ಹೋನ ಒಟ್ಟು ಮನೆಗೆ ಸಿಂಧನೆ ಮಾಡೋದು ನನಗಿದ ಏನ ಭಜನೆ ಪಾಡಿದೋ ಭಜನೆ ಪಾಡಿದ್ರು ಕರುತ್ತೇನ ಅದು ಮಾತ್ರ ನನಗೆ ಇಬ್ಬರು ಮುಡತ್ತಾ ಮುಡದವ ಅದಕ್ಕೂ ನನಗೆ ಸಂಬಂಧ ಅಡ್ತಿ ಇಲ್ಲೇ ನಮ್ಗೆ ಸ್ವಲ್ಪ ಓಸನ ಮಾಡೋದು ಗುಡಿಯ ನಂಗೆ ಹರಕೆ ಮಾಡ್ತು ಬನ್ನ ಊರೆಲ್ಲ ಒಳ್ಳಂಗಡಿಲಿ ಹಟ್ಟೆಲ್ಲ ಒಳ್ಳಂಗಡಿಲಿ ಹರಕೆ ಮಾಡೋ ಮನೆಗೆ ಬಂದ್ಬಿಟ್ಟು ಉಪವಾಸನ ಮಾಡೋದು ಈ ಹಟ್ಟಿಗೆ ನೆಲದಲ್ಲಿ ಒಳ್ಳಿತು ಮಾಡಿ ಬಿದ್ದನ ನಾ ಹರಕೆ ಮಾಡೋದು ದೌದಿ ಹಿಡ್ದೆ ಯಾಕಂದ್ರೆ ನನಗೆ ಸಿಂಧನ ಮಾಡೋದು ಆ ಸಿಂಧನ ಮಾಡಿ ನನಗೆ ಸರ್ ತಪ್ಪಟ್ಲೆ ಸ್ವಾಮಿ ನನಗೆ ಮನ್ನಿಪ್ಪಿಕೆ ದೇವರ ಮನ್ನಿಪ್ಪಿ ದೇವರೇ ನಾ ಹೇಗಿನೇ ಅಂತ ಹೇಗಿದೆ ಏನೋ ಹಾಳಾದ ಮನಸ್ಸು ಇನ್ನು ಶುದ್ಧ ಆಗ್ಲೆ ಈ ಮನಸ್ಸ ಬಂದು ಶುದ್ಧ ಮಾಡೋದಾಗ ನೀನು ಒಂದು ದಾರಿ ತೋರು ಎಂದ ಸ್ವಾಮಿ ನಂಗೆ ಅಡಿಕಡಿ ಅಡಿಕಡಿ ಪ್ರಾರ್ಥನೆ ಮಾಡ 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 ನಂಗೆ ಮನಸ್ಸು ಬಂದು ಪಕ್ಕು ಆರ ಎಂಬುದೇ ಏನ್ ಸಂದೇಹ ಇಲ್ಲ ಅದರಿಂದ ನಂಗುಡಿಯ ಅಡಿಯ ಪೆರುಮಕ್ಕಳುಡಿಯ ವಾರ್ತೆ ಮಾತು ಆಸದ ಬಲ ಉಳ್ಳ ಉಯಿರೋಟ ಉಳ್ಳ ಮಾತಾಯಿ ಅಟ್ರ ಅದು ಮಾತ ಅಭಿರಾಮ ಪಟ್ಟರೆಂಬೋಕ ಏನ ಹೇಗಿಯರ ಎಂಬ ನಗ ಈ ನವರಾತ್ರಿ ಈ ಕಾಲದೊಳಗೆ ಅಭಿರಾಮ ಪಟ್ಟರ ನಂಗೆಲ್ಲ ಸಿಂಧನೆ ಮಾಡೋದು ತನ್ನ ನಂಗ ನೆನಚೋದು ನಂಗ ಮಾಡಿ ಒಂದು ಪುಣ್ಯ ಎಂಬ ಒಂದು ನಿಗಚಿ ಏನು ನಾಯನ ಜನ ಇದನ್ನುಡಿಯ ತೊಡಚಿ ಆಗಿ ಅಭಿರಾಮ ಪಟ್ಟ ಅನ್ನೋದ್ರ ಬಗ್ಗೆ ಬೆಳಕವ ನಂಗ ನೋಡಕ್ ಕೇತು ಮಾತು ಮುಡಿಸಿನ ನನ್ರಿ ನಮಸ್ಕಾರ ಜಯ ಶಂಕರ.